ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಶರಣಾಗತಿ ಎಂಬ ಕಥೆಯನ್ನು ಕೇಳೋಣ ಒಬ್ಬ ರೈತ ತನ್ನ ಇಬ್ಬರು ಮಕ್ಕಳೊಂದಿಗೆ ಹೊಲದ ಕಡೆ ಅಡ್ಡಾಡಿ ಬರೋದಿಕ್ಕೆ ಹೋಗ್ತಾ ಇದ್ದ ಒಬ್ಬ ಮಗನನ್ನು ಎತ್ಕೊಂಡಿದ್ದ ಇನ್ನೊಬ್ಬನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುತ್ತಾ ಇದ್ದ ದಾರಿನಲ್ಲಿ ಗರುಡ ಪಕ್ಷಿ ಹಾರಾಡ್ತಾ ಬರ್ತಾ ಇರತಕ್ಕಂಥದ್ದು ಕಾಣಿಸ್ತು ನಡ್ಕೊಂಡು ಬರ್ತಾ ಇದ್ದ ಹುಡುಗನಿಗೆ ಆ ಅವನೇ ಮೊದಲು ಗರುಡ ಪಕ್ಷಿಯನ್ನು ಕಂಡ ಅಪ್ಪಾಜಿ ಅಲ್ಲಿ ನೋಡಿ ಗರುಡ ಪಕ್ಷಿ ಅಂತ ತಂದೆಯ ಕೈ ಬಿಡಿಸ್ಕೊಂಡು ಚಪ್ಪಾಳೆ ತಟ್ಟತೊಡಗಿದ ಆದರೆ ಅಜಾಗರೂಕತೆಯಿಂದ ಎಡವಿ ಬಿದ್ದು ಕಾಲು ಗಾಯ ಮಾಡಿಕೊಂಡ ತಂದೆ ಎತ್ಕೊಂಡಿದ್ದ ಎರಡನೆಯ ಮಗುನು ಗರುಡ ಪಕ್ಷಿಯನ್ನು ಕಂಡು ಅಷ್ಟೇ ಆನಂದದಿಂದ ಚಪ್ಪಾಳೆ ತಟ್ಟಿದ ಆದರೆ ಮೊದಲಿನವನಂತೆ ಬೀಳ್ಲಿಲ್ಲ ಕಾರಣ ತಂದೆ ಮಗನನ್ನು ಬಿಗಿಯಾಗಿ ಹಿಡಿದಿದ್ದ ಇಲ್ಲಿ ಎತ್ಕೊಂಡಿದ್ದ ಮಗ ಶರಣಾಗತಿ ತಾನೇ ಅವನಿಗೆ ರಕ್ಷಣೆ ಇತ್ತು ತಂದೆದು ಒಮ್ಮೆ ವೈಕುಂಠದಲ್ಲಿ ಆದಿಶೇಷನ ಮೇಲೆ ಲಕ್ಷ್ಮಿ ಹಾಗೂ ವಿಷ್ಣು ಇಬ್ಬರೂ ಕುಳಿತು ವಿನೋದವಾಗಿ ಮಾತಾಡ್ತಾ ಇದ್ರು ಲಕ್ಷ್ಮಿ ಶೇಷ ಶಯನನಾದ ವಿಷ್ಣುವಿನ ಪಾದಗಳನ್ನು ಪ್ರೀತಿ ಎಂಬ ಭಕ್ತಿಯಿಂದ ಒತ್ತುತ್ತ ಅವನ ಬಾಯಿಂದ ಬರ್ತಾ ಇದ್ದಂತಹ ಅಮೃತದಂತಹ ಮಾತನ್ನು ಕೇಳ್ತಾ ಕುಳಿತಿದ್ದು ಹೊತ್ತು ಹೋಗ್ತಾ ಇದ್ದದ್ದೇ ಅವಳಿಗೆ ಅರಿವಾಗಲಿಲ್ಲ ಇದ್ದಕ್ಕಿದ್ದಂತೆ ವಿಷ್ಣು ನಿರರ್ಗಳವಾಗಿ ಲಕ್ಷ್ಮಿಯೊಂದಿಗೆ ಮಾತಾಡ್ತಾ ಇದ್ದವನು ಥಟ್ಟಂತ ಏನೋ ನೆನಪಾದಂತೆ ಗಾಬ್ರಿಯಿಂದ ಎದ್ದ ಯಾಕೆ ಸ್ವಾಮಿ ಏನಾಯಿತು ಲಕ್ಷ್ಮಿ ಗಾಬರಿಯಿಂದ ಕೇಳಿದ್ಲು ನನ್ನ ಭಕ್ತನೊಬ್ಬ ತುಂಬ ತೊಂದರೆಯಲ್ಲ ತೊಳಲಾಡೋದರಲ್ಲಿದ್ದಾನೆ ಅಂತ ಮಿಂಚಿನ ವೇಗದಲ್ಲಿ ಮಾಯ ಆದ ಆದರೆ ಕೆಲವೇ ಕ್ಷಣಗಳಲ್ಲಿ ಹಿಂತಿರುಗಿ ಬಂದು ಎಂದಿನಂತೆ ಲಕ್ಷ್ಮಿಯೊಂದಿಗೆ ಕುಳಿತ ಇದೇನು ಸ್ವಾಮಿ ಇಷ್ಟು ಬೇಗ ಹೀಗೆ ಹೋದವ್ರು ಹಾಗೆ ಬಂದಿದ್ದೀರಿ ಲಕ್ಷ್ಮಿ ಮತ್ತೆ ತನ್ನ ಪತಿಯ ಪಾದಗಳನ್ನು ಒತ್ತುತ್ತ ನಗು ಮಿಂಚಿನೊಂದಿಗೆ ಪ್ರಶ್ನಿಸಿದ್ಲು ವಿಷ್ಣು ಮದಹಾಸರಿಗೆ ಹೇಳಿದ ಏನಿಲ್ಲ ಲಕ್ಷ್ಮಿ ನನ್ನ ಭಕ್ತನೊಬ್ಬ ಭಕ್ತಿಯ ಪರವಶತೆಯಲ್ಲಿ ಎಚ್ಚರ ಇಲ್ಲದೆ ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ಹೋಗುತ್ತಾ ದಾರಿನಲ್ಲಿ ಅಗಸ ಒಣಗಕ್ಕೆ ಹಾಕಿದ್ದ ಬಟ್ಟೆಗಳನ್ನೇ ಅವನು ತುಳ್ಕೊಂಡು ಹೋದ ಕೋಪಗೊಂಡ ಅಗಸ ಕತ್ತೇನು ಬಡಿಯೋ ಕೋಲ್ನಿಂದ ಅವನನ್ನೇ ಬಡಿಯೋದಕ್ಕೆ ಧಾವಿಸಿದ ಆದ್ದರಿಂದ ಅವನನ್ನು ಕಾಪಾಡಬೇಕು ಅಂತ ನಾನು ಹೊರಟೆ ಮತ್ತೆ ಇಷ್ಟು ಬೇಗ ಯಾಕೆ ಹಿಂದಿರ್ಗದ್ರಿ ಲಕ್ಷ್ಮಿ ಕುತೂಹಲದಿಂದ ಕೇಳಿದ್ಲು ಈಗ ವಿಷ್ಣು ಜೋರಾಗಿ ನಗುತ್ತಾ ಹೇಳ್ದ ಆದರೆ ನನ್ನ ಭಕ್ತ ಅಗಸನ್ ಮೇಲೆ ರೇಗಿದ್ದು ಅವನನ್ನು ಬಡಿಯೋದಕ್ಕೆ ಅಲ್ಲೇ ಬಿದ್ದಿದ್ದ ಬಂಡೆನೆ ಕೈಗೆತ್ಕೊಂಡ ಅದಕ್ಕೆ ನಾನು ವಾಪಸ್ಸು ಬಂದುಬಿಟ್ಟೆ ಅಂದ ಅಂದ್ರೆ ತನ್ನನ್ನು ತಾನೇ ಕಾಪಾಡಿಕೊಳ್ಳತಕ್ಕಂತಹವ್ರಿಗೆ ಬೇರೆಯವರ ಸಹಾಯ ಬೇಕಾಗೋದಿಲ್ಲ ಆದರೆ ಅಸಹಾಯಕರಿಗೆ ಇನ್ನೊಬ್ಬರ ಸಹಾಯ ಬೇಕೇ ಬೇಕಾಗುತ್ತೆ ಎಲ್ಲರೂ ಕೂಡ ಭಗವಂತನಲ್ಲಿ ಶರಣಾಗತಿಯನ್ನು ಪಡೆದರೆ ಭಗವಂತ ಹೇಗೋ ಒಂದು ಮಾರ್ಗದಲ್ಲಿ ಆ ಸಮಯಕ್ಕೆ ತಕ್ಕ ಬುದ್ಧಿಯನ್ನಾದರೂ ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ ಅನ್ನುವ ನೈಜ ಘಟನೆಯನ್ನು ನಾವು ಈ ಕಥೆಯ ಮುಖಾಂತರ ತಿಳ್ಕೊಂಡ್ವಿ ಇಷ್ಟು ಹೊತ್ತು ನಾವು ಶರಣಾಗತಿ ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ಪುನಃ ಭೇಟಿ ಆಗೋಣ ನಮಸ್ಕಾರ